ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳಿಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇರೋದೇನೆಂದರೆ, ಒಂದು ಒಳ್ಳೆ ಬಂದ ಜೊತೆ ಕೊಡಿ. ಮೇಯ್ನ್ ಮೇಯ್ನ್ ಅಕ್ಕಿಗಳಲ್ಲಿ ಏನು ಬಂದ ಜೊತೆಗಳು ಮಾಡಿಸಿರ್ತೀರಾ ಅಂಥದ್ದಲ್ಲಿ ಕೊಡಿ, ನಾವು ಶೋಕಿ ಮಾಡಬೇಕು, ಒಂದು ಒಳ್ಳೆ ಟೈಮ್ ಬಿಡಬೇಕು ಅಂತ ತುಂಬ ಜನ ಕೇಳ್ತಾನೆ ಇರ್ತಾರೆ ನನಗೆ. ಈ ಒಡಕ್ಲು ಕಣ್ಣು, ರವೆ ಕಣ್ಣುಗಳು ಏನು ನಾನು ತೋರಿಸಿದ್ದೀನಿ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ, ಆ ಟೈಪ್ ಕಣ್ಣಲ್ಲಿ ಬೇಕು ಅಂತ ನಿಮಗೋಸ್ಕರ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಿರೋದು. ಈ ಜೊತೆ ಬಂದುಬಿಟ್ಟು ಕರೆದು ಮಗಳು ತುಂಬ ಹಳೆಯ ಲೈನ್ ಅಕ್ಕಿ, ಅಷ್ಟು ಕಪ್ಪು ಅಂದರೆ ಅಷ್ಟು ಕಪ್ಪು ಧೂಮಗಳಿದು. ಗಂಡು ಕರೆ ಧೂಮ, ಹೆಣ್ಣು ಕರೆ ಧೂಮ, ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಒಂದು ಹಳೆಯ ಲೈನ್ ಅಕ್ಕಿ ಇದು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ನಿಮಗೊಂದು 7 ಕಲಿ 8 ಕಲಿ ಹಂಗೆ 6 ಗಂಟೆ ಮೇಲೆ ಬಂದ್ಬಿಡತ್ತೆ. ದಸ್ತ ಆದಮೇಲೆ ಒಂದು 8 ಗಂಟೆ ತನಕ ನೀವು ಅಕ್ಕಿನ ಬಿಡ್ಕೊಬೋದು. ಇದರಲ್ಲಿ ಮ್ಯಾಕ್ಸಿಮಮ್ ನಾವು ಬಿಟ್ಟಿರೋದು 8 ಗಂಟೆ ತನಕ, 8 ಗಂಟೆ ಮೇಲೆ ಬಿಟ್ಟಿಲ್ಲ, 8 ಗಂಟೆ ತನಕ ಈ ಲೈನಲ್ಲಿ ಬಿಟ್ಟಿದ್ದೀವಿ. 6-7 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ ಇದರಲ್ಲಿ. ಬಾಜಿ ಬಂದುಬಿಟ್ಟು ರಾಕೆಟ್ ಬಾಜಿ ಇರುತ್ತೆ, 2-3 ಕಂಟ್ರೋಲ್ಡ್ ಬಾಜಿ ಇರತ್ತದು. ಪಲ್ಲ ಬಂದುಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಒಂದು ಒಳ್ಳೆ ಆಟ ಇರುತ್ತೆ. ಅಕ್ಕಿ ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲೂ ಆಗಲ್ಲ, ಜಾಸ್ತಿ ಕೆಳಗಡೆನೂ ಆಡಲ್ಲ, ಮೀಡಿಯಂ ಕೈಯಲ್ಲಿ ಆರತ್ತೆ ಈ ಜೊತೆಲಿ ಪಟ್ಟಾಗಳು. ಮತ್ತು ಇವತ್ತಿಂದು ಏನೇನು ಜೊತೆಗಳು ತೋರಿಸ್ತಾ ಇದ್ದೀನಿ, ಯಾವುದು ಕಮ್ಮಿ ಬೆಲೆದು ಯಾವುದು ಇಲ್ಲ.
ಯಾಕಂದರೆ ಒಂದು ಬೆಸ್ಟ್ ಕ್ವಾಲಿಟಿ ಅಕ್ಕಿ, ಒಂದು ಬಂದ ಜೊತೆ, ಒಂದು ಲೈಫ್ ಲಾಂಗ್ ಶೋಕಿ ಮಾಡೋ ಜೊತೆ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ನಾನು ಯಾವುದೇ ಅಕ್ಕಿ ಬೇಕು ಅಂದ್ರೂ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಈ ಒಂದೊಂದು ಜೊತೆಗಳನ್ನು ಸ್ಟಾರ್ಟ್ ಆಗೋ ಪ್ರೈಸ್ ಬಂದುಬಿಟ್ಟು 6,000 ರಿಂದ 10,000 ರೂಪಾಯಿ ತನಕ ನಂತರ ಇವತ್ತು ವಿಡಿಯೋ ಜೊತೆ ಆಗ್ತಿರೋದು. ಅದಕ್ಕಿಂತ ಕಮ್ಮಿ ಇದು ಯಾವುದು ಜೊತೆ ಇಲ್ಲ. ವಿಡಿಯೋ ನೀವು ನೆಕ್ಸ್ಟು ಇಷ್ಟ ಆಗಿ ನೀವು ನೋಡಬೇಕು ಅಂದರೆ ಮೊದಲೇ ಯೋಚನೆ ಮಾಡಿಟ್ಕೊಳ್ಳಿ. 6,000 ರೂಪಾಯಿಂದ 10,000 ರೂಪಾಯಿ ಜೊತೆಗಳು ಆಗ್ತಿರೋದು ಇದರಲ್ಲಿ. 6,000 ರೂಪಾಯಿ ಕೆಳಗಡೆದು ಯಾವುದಿಲ್ಲ, 10,000 ರೂಪಾಯಿ ಮೇಲ್ದು ಯಾವುದಿಲ್ಲ. ಈ ರೇಂಜಿಗೆ ಇವತ್ತಿನ ವೀಡಿಯೋಲಿ ನಾನು ಹಕ್ಕಿಗಳನ್ನ ನಿಮಗೆ ತೋರಿಸ್ತೀನಿ. ಈ ಜೊತೆ ಬಂದುಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ 6,000 ಆಗುತ್ತೆ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 7,000 ಆಗುತ್ತೆ. ಅಲ್ಟಿಮೇಟ್ ಟಾಪ್ ಕ್ಲಾಸ್ ಜೊತೆ ಹಕ್ಕಿ ನೋಡ್ಬೋದು. ಜ್ಯಾಕ್ಗಳ ಥರ ಕಾಣಿಸುತ್ತೆ, ಆದರೆ ತುಂಬ ಹಳೆಯ ಲೈನು, ಕರೆ ದುಮಾಗಳಿದು. ಫ್ರೆಂಡ್ಸ್, ಇವಾಗ ಏನು ಕರೆ ದುಮ ಗಂಟು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಜ್ಯಾಕ್ ಥರ ಕಾಣತ್ತೆ ಅಕ್ಕಿ ನೋಡ್ಬೋದು ಇಲ್ಲಿ. ಆದರೆ ಕರೆ ದುಮ ಇದು, ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ ನೋಡ್ಬೋದು ಇಲ್ಲಿ. ವೈಬ್ರೇಷನ್ನು ಹಿಂಗೆ ಮಾಡ್ತಾನೆ ಇರುತ್ತೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಇದು ಇನ್ನೂ ವಯಸ್ಸಾಗ್ತಾರಂಗೆ ಚೇಂಜ್ ಆಗುತ್ತೆ. ಬ್ರೀಡರು ಪ್ಲಸ್ ಫ್ಲೈಯರೈಷನ್ ಅಕ್ಕಿ ಇದು. ಪುತ್ತಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸ್ ಅನ್ನೋದು ಇವಾಗ ಏನು ನಿಮಗೆ ಲೈಟಾಗಿ ಕಾಣ್ತಾ ಇದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಇದು ಕರೆದು ಮಾಲಿ ಗಂಡು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ತುಂಬ ಪುತ್ಲಿನ ಎಳೆದು ಬಿಡ್ತಾ ಇರತ್ತೆ, ವೈಬ್ರೇಷನ್ ರೊಟೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇರತ್ತೆ. ರಿಂಗ್ ನಂಬರ್ 921. ಫ್ರೆಂಡ್ಸ್, ಇದು ಕರೆದು ಮಾಲಿ ಹೆಣ್ಣು, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಇದರಲ್ಲೂ ವೈಬ್ರೇಷನ್ ನೋಡ್ಬೋದು. ಮೀಡಿಯಂ ವೈಬ್ರೇಷನ್ ಇರುತ್ತೆ, ಗಂಡಲ್ ವೈಬ್ರೇಷನ್ ಜಾಸ್ತಿ ಮ್ಯಾಚ್ ಮಾಡಿರೋದು. ಬಣ್ಣ ನೋಡ್ಕೊಳ್ಳಿ, ತುಂಬ ಹಳೇ ಲೈನು, ಕಪ್ಪು ಧೂಮ ಬಣ್ಣ ಇಲ್ಲಿ ನೋಡ್ಬೋದು. ಪಟ್ಟಿ ಇಲ್ಲಿ ಕಪ್ಪು ಧೂಮ ಬಣ್ಣ ಬರುತ್ತೆ. ಲೆಂತು ಮೀಡಿಯಂ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಏನು ನಾನು ನಿಮಗೆ ರವೆ ಕಣ್ಣು ಒಡಕಲು ಕಣ್ಣುಗಳು ತೋರಿಸ್ತಾ ಇರ್ತೀನಿ, ಇದರಲ್ಲಿ ನೋಡ್ಬೋದು ತುಂಬಾ ಕ್ರ್ಯಾಕ್ಸು, ಚುಕ್ಕೆಗಳು ಸ್ಟಾರ್ಟ್ ಆಗಿದೆ. ಇದಿನ್ನೂ ಅಕ್ಕಿ ವಯಸ್ಸಾಗ್ತಾರಂಗೆ ಅದೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಟಾಪ್ ಕ್ಲಾಸು ಬ್ರೀಡರ್ ಏಷ್ಯನ್ ಅಕ್ಕಿ ಇದು, ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಏನು ಹೇಳ್ತೀವಿ ಆ ಟೈಪ್ ಕಣ್ಣಿದು. ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಕೊಬೋದು, ತುಂಬ ಚೆನ್ನಾಗಿ ಮಾಡ್ತಾರತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಕಣ್ಣಲ್ಲಿ ಕ್ರ್ಯಾಕ್ಸ್ ಅನ್ನೋದು ಸಿಕ್ಕಾಪಡೆ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ಇದು ಕರೆದು ಮಾಲಿ ಹೆಣ್ಣು. ಇದು ಇನ್ನೊಂದು ಸೈಡ್ ಕಣ್ಣು ಹೆಣ್ಣಿಂದು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಕಪ್ಪು ಶೇಡು, ಒಡಕ್ಲು, ಆ ರವೆಗಳು, ಕ್ರ್ಯಾಕ್ಸು ಇವೆಲ್ಲ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದೆ. ಈ ಕಡೆ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ರಿಂಗ್ ನಂಬರ್ 874. ಫ್ರೆಂಡ್ಸ್, ಇದು ನಗೀನಾ ತಾಮ್ರದಲ್ಲಿ ಮಾಡಿಸಿರೋ ಗಂಡಿದು, ತುಂಬಾ ಒಂದು ಕ್ವಾಲಿಟಿಯಲ್ಲೂ ಚೆನ್ನಾಗಿರುತ್ತೆ. ಗುಲ್ದಾರಲ್ಲಿ ಹೆಣ್ಣು, ಅದು ಅಷ್ಟೇ ಒಂದು ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋದು ಗುಲ್ದಾರು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ನೀವು ಒಂದು 5 ಕಲ್ಲಿ 6 ಕಲ್ಲಿ ಹೆಂಗೆ ಬಿಡ್ಕೊಂಬಂದರೆ ಒಂದು 4-5 ಗಂಟೆ ಬಂದ್ಬಿಡತ್ತೆ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಬೋದು, ಹಿಂಗೆ ಎದೆ ಮುಂದೆ ಮಾಡಿಕೊಂಡೇ ನಡೆಯುತ್ತೆ. ಈ ನಗಿನ ತಾಮ್ರಲ್ಲಿ ಗಂಡು, ಗುಲ್ದಾರಲ್ಲಿ ಹೆಣ್ಣು. ಕತ್ತು ನೋಡ್ಕೊಳ್ಳಿ, ಫುಲ್ ಎಸ್ ಟೈಪಲ್ಲಿ ಇಟ್ಕೊಳತ್ತೆ, ಎರಡು ಅಕ್ಕಿನೂ ಹಂಗೆ ಇಟ್ಕೊಳತ್ತೆ. ಇವಲ್ಲಿ ಏನಂದರೆ ನೀವು ಬಾಜಿ ಹತ್ತಿಸ್ಬಿಟ್ಟು ಪಟ್ಟಾನ ನೀವು ದಸ್ತ ಆದಮೇಲೆ ಬಿಟ್ಕೊಂಬಂದರೆ 7-8 ಗಂಟೆ ಮಿನಿಮಮ್ ಟೈಮ್ ಬರುತ್ತೆ. ಮಿನಿಮಮ್ ಟೈಮು 7-8 ಗಂಟೆ ಬರುತ್ತೆ. ತುಂಬ ಒಂದು ಒಳ್ಳೆ ಆಟ ಇರುತ್ತೆ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಹೋಗುತ್ತೆ. ಮತ್ತು ಒಂದೊಂದು ಪಟ್ಟಗಳಿದ್ದಲ್ಲಿ ಮೇಲ್ ಕೈ ಆಡತ್ತೆ. ಒಂದೊಂದು ಪಟ್ಟಗಳು ತುಂಬ ಮೀಡಿಯಮ್ ಅಂದರೆ ಮೀಡಿಯಮ್ ಕೈ ಆಡತ್ತೆ, ಒಂದೊಂದು ಮೇಲ್ಕೈ ಆಗುತ್ತೆ. ಸ್ವಲ್ಪ ಗಂಡ ಮೇಲೆ ಬರೋದೆಲ್ಲ ಮೇಲ್ಕೈ ಆಗುತ್ತೆ, ಹೆಣ್ಣು ಮೇಲೆ ಬರೋದೆಲ್ಲ
ಮೀಡಿಯಂ ಕೈ ಆಗುತ್ತೆ. ಗುಲ್ದಾರ್ ಹೆಣ್ಣು ಬಂದುಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರ್ ಏಷ್ಯನು, ಗಂಡು ಬಂದುಬಿಟ್ಟು ಟಾಪ್ ಕ್ಲಾಸು ಫ್ಲೈಯರ್ ಏಷ್ಯನು. ನಾನು ತೋರಿಸ್ತೀನಿ, ಇನ್ನು ಅಷ್ಟು ದೊಡ್ಡ ಅಕ್ಕಿಗಳಲ್ಲ ಇವು, ಮೂರು ಮೂರು ದಸ್ತದ ಅಕ್ಕಿ. ಒಂದು ಒಳ್ಳೆ ಶೋಕಿ ಮಾಡಬೇಕು, ಒಂದು ಲೈಫ್ ಲಾಂಗ್ ಶೋಕಿ ಮಾಡಬೇಕು, ಒಂದು ಒಳ್ಳೆ ಜೊತೆ ಇರಬೇಕು ಅಂದರೆ ಮಾತ್ರ ಇಸ್ಕೊಳ್ಳಿ ನೀವು, ಅಷ್ಟು ಗ್ಯಾರಂಟಿ ಜೊತೆಗಳಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 7,000 ಕೊಡ್ತೀನಿ. ಅಕ್ಕಿ ನೋಡ್ಬೋದು ನಿಂತ್ಕೊಳ್ಳೋ ಸ್ಟೈಲೆಲ್ಲ, ತುಂಬ ಹಳೆ ಲೈನು ಅಕ್ಕಿಗಳನ್ನ ಒರಿಜಿನಲಲ್ಲಿ ಮಾಡಿಸ್ಬಿಟ್ರೆ ನೋಡಿ, ಹಿಂಗೆ ನಗಿನ ಹಿಂಗೆ ನಿಂತಿದೆ ನೋಡಿ, ಒಳ್ಳೆ ಲಕ್ವಾ ಥರ ಹಿಂಗೆ ಹಿಂದೆ ಕತ್ತೆ ಮಾಡ್ಕೊಳ್ಳೋದು, ಆ ನಡಿಬೇಕಾರೆ ಆ ಸ್ಟೈಲಲ್ಲಿ ಹಂಗೆ ಮಾಡೋದು. ಇದು ಒರಿಜಿನಲ್ ಅಕ್ಕಿಯಲ್ಲಿ ಮಾಡಿಸಿರೋದಕ್ಕೆ ಈ ಶೇಪೆಲ್ಲ ಬರ್ತಾಯಿರೋದು. ಒಂದೊಳ್ಳೆ ಅಕ್ಕಿ ಮಿಸ್ ಮಾಡ್ಕೊಂಬಿಡಿ, ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ನಗಿನ ಅದು ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚೂಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ತಿರಿಗಳು ಚೂಪು ಉದ್ದ ಇರುತ್ತೆ, ಕೆಂಪು ಅನ್ನೋದು ತುಂಬ ಗಟ್ಟಿ ಬಣ್ಣ ಬರುತ್ತೆ. ಈ ನಗಿನಗಳಲ್ಲಿ ಹಿಂಗೆ ತುಂಬ ಗಟ್ಟಿ ಕೆಂಪುಗಳು ಬರುತ್ತೆ. ಲೆಂತ್ ನೋಡ್ಕೊಳ್ಳಿ, ಅಗ್ಲ ಎದೆ ನೋಡ್ಕೊಳ್ಳಿ, ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಫುಲ್ ಒಂದು ಒಡ್ಕ್ಲು ಕ್ರ್ಯಾಕ್ಸ್ ಇವಾಗ ಏನು ಕಾಣಿಸ್ತಾ ಇದೆ ನಿಮಗೆ, ಈ ಒಡ್ಕ್ಲು ಕ್ರ್ಯಾಕ್ಸ್ ಇನ್ನೂ ವಯಸ್ಸಾಗ್ತಾರಂಗೆ, ತುಂಬ ಜಾಸ್ತಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಕಣ್ಣು ಪೂರ್ತಿ ಆ ಒಡ್ಕ್ಲು ಕ್ರ್ಯಾಕ್ಸ್ ಇದೆ, ಇನ್ನೂ ವಯಸ್ಸಾಗ್ತಾರಂಗೆ ಅದೆಲ್ಲ ಜಾಸ್ತಿ ಆಗುತ್ತೆ, ಡಾರ್ಕ್ ಆಗುತ್ತೆ. ಇವಾಗ ಅಟ್ ಪ್ರೆಸೆಂಟು ನಿಮಗೆ ಲೈಟಾಗಿ ಏನು ಕಾಣಿಸ್ತಾ ಇದೆ, ಇನ್ನೊಂದು 2 ದಸ್ತ 3 ದಸ್ತ ಆದಮೇಲೆ ತುಂಬ ಜಾಸ್ತಿ ಆಗುತ್ತೆ, ಆವಾಗ ಒಂದು ಟಾಪ್ ಕ್ಲಾಸು ಅಕ್ಕಿ ಥರ ಕಾಣಿಸುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ಒಡ್ಕಲು ಕಣ್ಣು ರವೆ ಕಣ್ಣು ಇಂಥದ್ದಕ್ಕೆ ಕಳಿಸಿ ಅಂತ ವಿಡಿಯೋಲ್ಲಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿರೋದು. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನಗೀನಲ್ಲಿ ತಾಮ್ರಲ್ ಗಂಡು, ವೈಬ್ರೇಷನ್ನು ರೊಟೇಷನ್ನು ಆ ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ. ಇನ್ನೂ ವಯಸ್ಸಾದ್ಮೇಲೇ ಇದ್ರ ಕಣ್ಣು ತುಂಬ ಚೇಂಜಸ್ ಬರುತ್ತೆ. ಇವಾಗ ನೋಡ್ಬೋದಲ್ಲಿ ಕ್ರ್ಯಾಕ್ಸು ಒಡ್ಕಲೆಲ್ಲ ಇವಾಗಲೇ ಜಾಸ್ತಿ ಇದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಡಾರ್ಕ್ ಆಗುತ್ತೆ. ರಿಂಗ್ ನಂಬರ್ 734. ಫ್ರೆಂಡ್ಸ್, ಇವಾಗ ಏನು ಗುಲ್ದಾರಲ್ಲಿ ಹೆಣ್ಣು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ ಇದಲ್ಲೂ, ಈ ಜೊತೆಗೇ ಪಟ್ಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಗಂಡು ಉದ್ದ ಜಾಸ್ತಿ ಇರುತ್ತೆ, ಹೆಣ್ಣು ಲೆಂತ್ ಕಮ್ಮಿ ಇರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ. ಮತ್ತು ಇದು ಒಂದು ಅಬ್ಸರ್ವ್ ಮಾಡಿ ಕಣ್ಣ ಹೆಂಗೆ ಮ್ಯಾಚ್ ಮಾಡಿರ್ತೀವಿ ಅಂತ, ಇದು ಅಗ್ಲ ಕಣ್ಣಿರುತ್ತೆ ನೋಡಿ ಇಲ್ಲಿ. ಈ ಗುಲ್ದಾರ್ ಹೆಣ್ಣು ಬಂದ್ಬಿಟ್ಟು ಅಗ್ಲ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಬಾದಾಮಿ ಶೇಡ್ ಕಣ್ಣಲ್ಲಿದೆ. ಗಂಡು ಬಂದುಬಿಟ್ಟು ಇನ್ನೂ ವಯಸ್ಸಾದ್ಮೇಲೆ ಒಂಥರ ಫುಲ್ ಒಡಕಲು ಕಣ್ಣಾಗ್ಬಿಡುತ್ತೆ. ಈ ಹೆಣ್ಣು ಬಂದುಬಿಟ್ಟು ಬಾದಾಮಿ ಶೇಡ್ ಕಣ್ಣಲ್ಲಿ ಹಿಂಗೆ ಮ್ಯಾಚ್ ಮಾಡ್ಕೊಂಡಿರೋದು ನಾವು, ಏನಕ್ಕೆ ಅಂದರೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈ ಲೈನ್ಗೆ, ಐ ಮೀನ್ ಈ ಜೊತೆಗೇ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಎರಡೂ ಒಡಕಲು ಕಣ್ಣಾಕ್ಬಿಟ್ರೆ ಇಲ್ಲ ಎರಡೂ ರವೆ ಕಣ್ಣಾಕ್ಬಿಟ್ರೆ ಬಾಜಿಗಳು ಜಾಸ್ತಿ ಆಗ್ಬಿಡುತ್ತೆ, ಪಟ್ಟಾಗಳ್ದು ಜಾಸ್ತಿ ಟೈಮ್ ಮಾಡಲ್ಲ. ಅದಕ್ಕೇ ಒಂದು ಒಡಕಲು ಕಣ್ಣು ಥರ ಹಾಕಿರೋದು, ಒಂದು ಒಳ್ಳೆ ಬ್ರೀಡರು ಪ್ಲಸ್ಸು ಫ್ಲೈಯರ್ ಏಷ್ಯನು ಬಾದಾಮಿ ಶೇಡ್ ಕಣ್ಣಲ್ಲಿ ಹಿಂಗೆ ಮ್ಯಾಚ್ ಮಾಡಿರೋದು ನಾವು. ಇದು ಬುಲ್ದಾರಲ್ಲಿ ಹೆಣ್ಣು. ರಿಂಗ್ ನಂಬರ್ 987. ಫ್ರೆಂಡ್ಸ್, ಇದು HMT ರೇಗ್ದಾರಲ್ಲಿ ಹೆಣ್ಣು, ಕುಲ್ಮಿ ರೇಗ್ದಾರಲ್ಲಿ ಗಂಡು, ಹಿಂಗೆ ಜೊತೆ ಮಾಡಿರೋದು. ಆದರೆ ಎರಡಕ್ಕಿನೂ ಬಂದಿರೋದು HMTಗಳಲ್ಲೇ, ಕುಲ್ಮೆಯೂ HMTಲ್ಲೇ ಬಂದಿರೋದು. ಬಣ್ಣ ನೋಡ್ಬೋದು ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಇದು HMTಲ್ಲೇ ಬಂದಿರೋದು, ಅದಕ್ಕೆ ರೇಗ್ಗಳು ಇನ್ನೂ ಕುರ್ಜಾಗ ಮೇಲೆ ಚೇಂಜ್ ಆಗುತ್ತೆ. ಈ ಅಕ್ಕಿಯಲ್ಲಿ ನೋಡ್ಬೋದು ರೇಕು ಹೆಂಗಿರುತ್ತೆ ಅಂತ, ತುಂಬ ಜಾಸ್ತಿ ಇರುತ್ತೆ. ಮೊನ್ನೆ ಒಂದು HMT ವಿಡಿಯೋ ಹಾಕಿರಿ, ಎಲ್ಲರೂ ಕೇಳಿದ್ರು ಒಂದು ಜೊತೆ ಕೊಡಿ, ಒಂದು ಒಳ್ಳೆ ಜೊತೆ ಕೊಡಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅಂತ. ಇದು ಬಂದುಬಿಟ್ಟು ಇವು ನಾವು ಮಾಡಿಸಿರೋದು ಬಂದುಬಿಟ್ಟು 800 ಅಕ್ಕಿಗಳನ್ನ ಮಾಡಿಸಿರೋದು HMTಗಳಲ್ಲಿ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಎದೆ ತಲೆ ಇವೆಲ್ಲ ನೋಡ್ಕೊಳ್ಳಿ. ಗಂಡು ಒಂದು ಒಳ್ಳೆ ಆಟ ಆಡಿದೆ, ಹೆಣ್ಣು ಒಂದು ಒಳ್ಳೆ ಟೈಮ್ ಆಡಿದೆ. ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು 7 ಗಂಟೆ ಮಿನಿಮಮ್ ಟೈಮು, ಮಿನಿಮಮ್ ಟೈಮು 7 ಗಂಟೆ. ಬಾಜಿ ಬಂದುಬಿಟ್ಟು 4-5 ಬಾಜಿ ಇರುತ್ತೆ. ಇದಲ್ಲೇನು ಅಂದರೆ ಹೆಣ್ಣು ಮೇಲಿರೋ ಬಣ್ಣ ಬಂತು ಅಂದರೆ ಅಕ್ಕಿ ದೂರ ಪರ ಕಮ್ಮಿ ಹೋಗೋದು, ಗಂಡು ಮೇಲೆ ಅಕ್ಕಿ ಬಂತು ಅಂದರೆ ಈ ಬಣ್ಣದಲ್ಲಿ ಕುಲ್ಮೆ ಬಣ್ಣದಲ್ಲಿ ಬಂತು ಅಂದರೆ 40-45 ನಿಮಿಷ ದೂರ ಪರ ಹೋಗ್ಬಿಟ್ಟು ಬರುತ್ತೆ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಬೋದು ಗಂಡುದು, ಫುಲ್ ಎಸ್ ಟೈಪ್ ಕತ್ತಲಿಡುತ್ತೆ. ಈ ಹೆಣ್ಣಲ್ಲಿ
ಬಣ್ಣಲ್ಲಿ ಬಂತು ಅಂದರೆ ಅಕ್ಕಿ ಒಂದು 20 ನಿಮಿಷ 25 ನಿಮಿಷ ಆಗುತ್ತೆ, ಆದರೆ ಮನೆ ಸುತ್ತಾನೇ ಇರುತ್ತೆ, ಜಾಸ್ತಿ ದೂರ ಪರ ಹೋಗಲ್ಲ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು 7 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಇರುತ್ತೆ. ಬಾಜಿ ಬಂದುಬಿಟ್ಟು 4-5 ಬಾಜಿ ಬರುತ್ತೆ, ಒಂದು ಒಳ್ಳೆ ಲೈನ್ ಅಕ್ಕಿ. ಎರಡು HMT ಮಾಡಿಸಿರೋದು, ಅದು ಕುಲ್ಮೈ ಬಣ್ಣ ಬಂದಿದೆ, ಇದೇ HMT ರೇಖದಾರ್ ಬಣ್ಣ ಬಂದಿದೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 7,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 8,000 ಕೊಡ್ತೀನಿ. ಅಕ್ಕಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ಒಂದು ಒಳ್ಳೆಯ ಲೈನ್ ಕೊಡಬೇಕು, ಒಂದು ಒಳ್ಳೆ ಜೊತೆ ಕೊಡಬೇಕು. ಬಂದ ಜೊತೆಗಳು ಅಂತ ಏನು ಮಾಡಿಟ್ಟಿರ್ತೀವಿ ನಾವು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು. ಹೊಸ ಶೋಕ್ದಾರ್ ಮನೆಯಲ್ಲಿ ಮಿನಿಮಮ್ ಒಂದು 5-6 ಗಂಟೆ ಆಡಬೇಕು ಅಂತ ಇಂಥ ಜೊತೆಗಳ್ದು ನಾನು ಇವತ್ತು ವೀಡಿಯೋ ಮಾಡ್ತಿರೋದು. ಮಿಸ್ ಮಾಡ್ಕೊಂಬಿಡಿ, ಯಾವುದೇ ಅಕ್ಕಿ ಬೇಕು ಅಂದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನನಗೆ ಫೋಟೋ ಕಳಿಸಿ ನಿಮ್ಗೆ ಯಾವ ಜೊತೆ ಬೇಕು ಅಂತ, ನಾನು ನಿಮಗೆ ಡೀಟೇಲ್ ಕಳಿಸ್ತೀನಿ. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ವೀಡಿಯೋ ನೋಡಿ ಖುಷಿಪಡಿ, ಯಾರು ಫೋನು ಮೆಸೇಜ್ ಏನು ಮಾಡೋಕೆ ಹೋಗ್ಬೇಡಿ. ಫ್ರೆಂಡ್ಸ್, ಇವಾಗ ಏನು ಕುಲ್ಮರಿ ಎಕ್ದಾರ್ ಗಂಟು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಇಲ್ಲಿ ಯು ಶೇಪ್ ಬರುತ್ತೆ, HMT ಮೇಲೆ ಮಾಡಿಸಿರೋ ಅಕ್ಕಿ ಇದು. ತಿರಿಗಳೆಲ್ಲ ಕಿತ್ಕೊಟ್ಟಿದ್ದೀನಿ, ತಿರಿಗಳು ಬರ್ತಾ ಇದೆ. ಇದು ಲಾಲ್ ಕಟ್ ನೋಡ್ಬೋದು, ಲಾಲ್ ಕಟ್ಟು ಇರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ತಿರಿಯಲ್ಲಿ ಬಣ್ಣ ಮಾತ್ರ ಅಲ್ಟಿಮೆಟ್ ಆಗಿರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಬಣ್ಣ ಅಲ್ಟಿಮೆಟ್ ಆಗಿರುತ್ತೆ. ನೀವು ಬೇಕು ಅಂದರೆ ಈ ಗಣ್ಣ ಆರಿಸ್ಕೊಬೋದು, ಇಲ್ಲ ಅಂದರೆ ನೀವು ಜೊತೆ ಮಾಡಿ ಇಟ್ಕೊಬೋದು. ರೇಕ್ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ, ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಂ ಸೈಜ್ ಚೌಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಕ್ರ್ಯಾಕ್ಸು ಒಡಕ್ಲು ಇವೆಲ್ಲ ಏನು ಇವಾಗ ಸ್ಟಾರ್ಟ್ ಆಗಿದೆ. ಮತ್ತು ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡ್ ನೋಡಿ, HMT ಬಿಡ್ಕೊಳ್ಳಲ್ಲ, ಹಿಂಗೆ ಅಗ್ಲ ಇರುತ್ತೆ ಯಾವಾಗಲೂ. ಔಟ್ರಿಂಗು ಅಷ್ಟೇ, ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಈ ಕ್ರ್ಯಾಕ್ಸ್ ಒಡಕ್ಲು ಇವಾಗ ಏನು ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಿರಂಗೇ ತುಂಬ ಜಾಸ್ತಿ ಆಗುತ್ತೆ. ಕಣ್ಣಲ್ಲಿ ಒಂದು ಒಡಕ್ಲು ಕಣ್ಣಂತ ಏನು ಬರುತ್ತೆ ಆ ಟೈಪಲ್ಲಿ ಈ ಗಂಡು ಟರ್ನ್ ಆಗುತ್ತೆ. ನೆಕ್ಸ್ಟು ಇನ್ನೂ ವಯಸ್ಸಾಗಬೇಕು, ವಯಸ್ಸಾದಮೇಲೆ ಟರ್ನ್ ಆಗುತ್ತೆ. ವೈಬ್ರೇಷನು, ರೊಟೇಷನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ ಕುಲ್ಮೈ ಈರೆಗ್ದಾರಲ್ಲಿ ಗಂಡಿದು. ರಿಂಗ್ ನಂಬರ್ 966. ಫ್ರೆಂಡ್ಸ್, ಇವಾಗ ಏನು HMT ರೆಗ್ದಾರಲ್ಲಿ ಹೆಣ್ಣು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಇದಕ್ಕೂ ಯು ಶೇಪ್ ಬರುತ್ತೆ. ತಿರಿಗಳು ಆಲ್ಮೋಸ್ಟ್ ನಾವು ಹೆಣ್ಣುಗಳಲ್ಲಿ ಯಾವಾಗಲೂ ಹೊಡೆದಿಟ್ಬಿಡ್ತೀವಿ. ಚೂಪ್ ತಿರಿ, ಉದ್ದ ತಿರಿ ಬರುತ್ತೆ, ಆದರೆ ತಿರಿ ಯಾವಾಗಲೂ ಹೊಡೆದಿಟ್ಟಿರ್ತೀವಿ ನಾವು. ಬಿಳೆ ಕಚ್ಬಿಟ್ಟು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಅಗ್ಲ ಕಚ್ಬಿಟ್ಟು ಬಂದಿದೆ. ಹೋದ ಸತಿ ಒಂದು ವೀಡಿಯೋಲ್ಲಿ ಒಂದು ಹೆಣ್ಣು ತೋರಿಸಿದೀನಿ, ಅದ್ರ ಮಗಳಿದು. ಲೆಂತ್ ನೋಡ್ಬೋದು ಚೆನ್ನಾಗಿದೆ, ಅಗ್ಲ ಎದೆ ಇದೆ. ರೇಕ್ ಇವಾಗ ಇದಕ್ಕೇನು ಬಂದಿದೆ, ಇದು ಕುರ್ಜಿ ಆದಮೇಲೆ ಚೇಂಜ್ ಆಗುತ್ತೆ ರೇಕು. ತಲೆ ಶೇಪು ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಗಲೇ ಹೇಳಿದ್ದೀನಿ, HMTಗಳು ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಬಿಟ್ಕೊಡಲ್ಲ. ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಇದರಲ್ಲಿ ನೋಡ್ಬೋದು ಪುತ್ಲಿನ ಎಷ್ಟು ಎಳೆದು ಎಳೆದು ಬಿಡ್ತಾ ಇದೆ. ಮತ್ತು ವೈಬ್ರೇಷನ್, ರೊಟೇಷನ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಆದಮೇಲೆ ಒಂದು ಕಪ್ಪು ಶೇಡ್ ಕಾಣ್ತಾ ಇದೆ, ಅದನ್ನ ಅಬ್ಸರ್ವ್ ಮಾಡಿ. ಅದು ಇನ್ನೂ ವಯಸ್ಸಾಗ್ತಿರಂಗೇ ಕಪ್ಪು ಶೇಡು ಜಾಸ್ತಿ ಆಗುತ್ತೆ, ಯಾಕಂದರೆ ಇದು ಅಮ್ಮ ಹಾಗೆ ಕಪ್ಪು ಶೇಡು ತುಂಬ ಜಾಸ್ತಿ ಇದೆ. ನಾನೇನು ಲಾಸ್ಟ್ HMT ವೀಡಿಯೋ ಹಾಕಿದೆ ಅದರಲ್ಲಿದೆ, ತುಂಬ ಜಾಸ್ತಿ ಇರುತ್ತೆ ಕಪ್ಪು ಶೇಡು. ಇದಕ್ಕೂ ನೆಕ್ಸ್ಟು ಕಪ್ಪು ಶೇಡು ಜಾಸ್ತಿ ಆಗುತ್ತೆ. ಇದು HMT ರೆಗ್ದರಲ್ಲಿ ಹೆಣ್ಣು. ರಿಂಗ್ ನಂಬರ್ 827. ಫ್ರೆಂಡ್ಸ್, ಇದು ಅನೇಕಲ್ ರೆಗ್ದರಲ್ಲಿ ಚಿಕ್ಕ ಜೊತೆ ಮಾಡಿಟ್ಟಿರೋದು. ಹೆಣ್ಣು 6 ಗಂಟೆ ಚಿಲ್ಲರೆ ಆಡಿದೆ, ಗಂಡು 7-7.5 ಗಂಟೆ ಹಿಂಗೆ ಆಡಿರೋ ಗಂಡಿದು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಪಟ್ಟ ಅಲ್ಲೇ ನಿಮಗೆ ಒಂದು 4-5 ಕಲ್ಲಿಗೆ ಒಂದು 4-5 ಅವರ್ ಮೇಲೆ ಬಂದುಬಿಡತ್ತೆ. ದಸ್ತ ಆಗಮೇಲೆ ಬಿಟ್ಕೊಂಬಂದರೆ 7 ಗಂಟೆ ಮೇಲೆ ಆಡೋ ಅಕ್ಕಿಗಳು. ಬಾಜಿ ಬಂದುಬಿಟ್ಟು 1-2 ಒಂದೊಂದು ಪಟ್ಟಗಳು 4-5 ಮಾಡುತ್ತೆ. ಆದರೆ ಕಂಟ್ರೋಲ್ ಬಾಜಿ, ಕಂಟ್ರೋಲ್ ಲ್ಯಾಂಡಿಂಗು, ಫಿನಿಷಿಂಗ್ ಎಲ್ಲ ಸೂಪರ್ ಕಂಟ್ರೋಲ್ ಆಗಿರುತ್ತೆ. ಪಲ್ಲ ಬಂದುಬಿಟ್ಟು 35 ನಿಮಿಷ, 40 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ಗಾಳಿ ಇದ್ದಂಗೆ ಆಟ ತುಂಬ ಜಾಸ್ತಿ ಮಾಡ್ಕೊಳತ್ತೆ. ನೀವು ಬೆಳಗ್ಗೆ ಬಿಟ್ಟರೆ ಒಂದು ಮಧ್ಯಾಹ್ನ 1-3 ಗಂಟೆ ತನಕ ಅಕ್ಕಿನ ಆಡಿಸ್ಕೊಬೋದು. ಅದಕ್ಕೆ ಮೇಲೂ ಆಡತ್ತೆ, ಗಾಳಿ ಸಿಗ್ದಂಗೆ. ಇದರಲ್ಲಿ ತುಂಬ ಲಾಂಗ್ ಟೈಮ್ಗಳು ಮಾಡಿದೆ. ನಾನು ಹೇಳ್ತಿರೋ ಟೈಮ್ ಬಂದುಬಿಟ್ಟು 7 ಗಂಟೆ ಬಂದುಬಿಟ್ಟು ಪಟ್ಟ, ಅದು ಮಿನಿಮಮ್ ಟೈಮು. 7 ಗಂಟೆ ಮೇಲಾಡತ್ತೆ, ಮಿನಿಮಮ್ ಟೈಮು 7 ಗಂಟೆ ಹೇಳ್ತಿರೋದು ನಾನು. ಅದಕ್ಕೆ ಮೇಲಾಡತ್ತೆ, ಒಂದು ಬಂದ ಜೊತೆ ಇದು. ನಾನೇನು ಚಿಕ್ಕ ಜೊತೆ ಅಂತ ಮಾಡಿಟ್ಟಿದ್ದೀನಿ, ಅದೇ ಜೊತೆನ ಕೊಡ್ತಾ ಇರೋದು.
ಆ ಜೊತೆಯಲ್ಲಿ ಪಟ್ಟ ಅದು ಇದು ಅಲ್ಲ, ಏನು ಚಿಕ್ಕ ಜೊತೆ ನಾನು ಮಾಡಿಟ್ಟಿದ್ದೀನಿ ಅದೇ ಚಿಕ್ಕ ಜೊತೆನೇ ಕೊಡ್ತಾರದು ನಮ್ಮ ಸಬ್ಸ್ಕ್ರೈಬರ್ಗೆ. ಈ ಜೊತೆನ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ದಿರೋರಿಗೆ 7,000 ಕೊಡ್ತೀನಿ. ಕಣ್ಣಲ್ಲಿ ಕ್ವಾಲಿಟೀಸ್ ಇವೆಲ್ಲ ತೋರಿಸ್ತೀನಿ, ಟಾಪ್ ಕ್ಲಾಸ್ ಆಗಿರುತ್ತೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಎದೆ ಮುಂದೆ ಇಟ್ಕೊಂಡು ನಡೆಯೋದು ಇವೆಲ್ಲ ನೋಡ್ಕೊಳ್ಳಿ. ಇನ್ನು ಅಂಥ ದೊಡ್ಡ ಜೊತೆ ಅಲ್ಲ ಇದು, ಇವಾಗ ಒಂದು 3 ದಸ್ತು ಜೊತೆ ಇದು. ಪಟ್ಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಈ ಗಂಡು ಹೆಣ್ಣು ಎರಡೂ ಆಡಿರೋ ಹಕ್ಕಿಗಳು, ಎರಡಕ್ಕೂ ರೆಕ್ಕೆ ಹೊಡೆದಿಲ್ಲ, ರೆಕ್ಕೆ ಹಂಗೆ ಇಟ್ಟಿದ್ದೀನಿ. ಬೇಕು ಅಂದರೆ ನೀವು ಬಿಡ್ಕೊಂಡು ಆಮೇಲೆ ಜೊತೆ ಮಾಡ್ಕೊಬೋದು, ಇಲ್ಲಾಂದರೆ ಪಟ್ಟಗಳು ಮಾಡಿಸ್ಕೊಂಡು ಪಟ್ಟಗಳನ್ನ ಆಡಿಸ್ಕೊಬೋದು. ಇದು ಆನೆಕಲ್ ರೆಗ್ದರಲ್ಲಿ ಜೊತೆ ಇದು. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ರೆಗ್ದರಲ್ಲಿ ಹೆಣ್ಣು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಕಿತ್ಕೊಟ್ಟಿರೋ ಬಾಲಗಳು ಎಲ್ಲ ಫುಲ್ ಬರ್ತಾಯಿದೆ. ಇಲ್ಲೊಂದು ಮುಕ್ಕಾಲು ಭಾಗ ಬಂದಿದೆ, ಇನ್ನೊಂದು ಕಾಲು ಭಾಗ ಬರಬೇಕು. ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಲೈಟಾಗಿರುತ್ತೆ ಲಾಲ್ ಕಟ್ಟು, ವೈಬ್ರೇಷನ್ನು ಹೆಣ್ಣಲ್ಲಿ ಲೈಟಾಗಿರುತ್ತೆ, ತಿರಿಗಳೆಲ್ಲ ಫುಲ್ ಇದೆ. ದುಮ ಮೇಲೆ ರೆಗ್ದಾರ್ ಬಡ್ಡ, ಈ ರೆಗ್ಗಳು ಒಂದೊಂದು ಸತಿನೂ ಚೇಂಜ್ ಆಗುತ್ತೆ, ಒಂದೊಂದು ಕುರ್ಚಿ ಬಂದಾಗ್ಲೂ ರೆಗ್ಗಳು ತುಂಬ ಚೇಂಜ್ ಆಗ್ತಿರತ್ತೆ. ಲೆಂತು, ಸೈಜು ಇವೆಲ್ಲ ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಅಗ್ಲ ಕಣ್ಣಿರುತ್ತೆ, ಇಲ್ಲಿ ನೋಡ್ಬೋದು ನೀವು, ತಲೆಗೂ ಕಣ್ಣಿಗೂ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ 3 ದಸ್ತದ ಅಕ್ಕಿ ಇದು, ಇನ್ನೂ ವಯಸ್ಸಾಗ್ತಾರಂಗೆ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ಇದೊಂದು ಟೋಟಲಾಗಿ ಒಂದು ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ಸು ಬ್ರೀಡರೇಷನ್ ಅಕ್ಕಿ ಇದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಆಡಿಸ್ಕೊಳ್ಳೋ ಕಣ್ಣು ಪ್ಲಸ್ಸು ಜಾತಿ ಮಾಡ್ಕೊಳ್ಳೋ ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಕಪ್ಪು ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಡಾರ್ಕ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣಲ್ಲಿ ಒಂದು ಚುಕ್ಕೆನೂ ನಿಮಗೆ ಅನಾರೇ ಅನ್ನೋದಿರಲ್ಲ. ಈ ಕಣ್ಣು ಇನ್ನೂ ವಯಸ್ಸಾದ ಮೇಲೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದು 3 ದಸ್ತದಕ್ಕೆ, ಇನ್ನೊಂದು 4-5 ದಸ್ತ ಮೇಲೆ ದಾಟಬೇಕು, ಅದಾದಮೇಲೆ ಕಣ್ಣು ತುಂಬ ಚೇಂಜಸ್ ಬರುತ್ತೆ. ಇದು ಆನೆಕಲ್ ರೆಗ್ದರಲ್ಲಿ ಹೆಣ್ಣು. ರಿಂಗ್ ನಂಬರ್ 891. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ರೆಗ್ದರಲ್ಲಿ ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಲಾಲ್ ಕಟ್ಟು. ವೈಬ್ರೇಷನ್ ನೋಡ್ಕೊಂಡು, ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. ಈ ಲೈನಲ್ಲಿ ಪಟ್ಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಈ ಗಂಡು ಹೆಣ್ಣು ಒಂದು ಒಳ್ಳೆ ಆಟ ತೋರಿಸಿದೆ, ಒಂದು ಒಳ್ಳೆ ಆಟ ಆಡಿದೆ. ಕೆಂಪು ಛಾಯೆ ನೋಡ್ಬೋದು ಇಲ್ಲಿ, ತುಂಬ ಚೆನ್ನಾಗಿ ಬಿದ್ದಿದೆ ಗಂಡಲ್ಲಿ ನೋಡ್ಬೋದು. ಇಲ್ಲಿ ಕೆಂಪು ಛಾಯೆ ತುಂಬ ಚೆನ್ನಾಗಿ ಬಂದಿದೆ. ಲೆಂತ್ ನೋಡ್ಕೊಳ್ಳಿ, ಅಗ್ಲ ಎದೆ ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಇದರಲ್ಲೂ ಕಣ್ಣು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಅಗ್ಲ ಕಣ್ಣಿಂದ ಅಕ್ಕಿ ಇದೂ. ಈ ಲೈನಲ್ಲಿ ನಾನು ತುಂಬ ಜನ ಕೊಟ್ಟಿದ್ದೀನಿ, ತುಂಬ ಜನ ಹತ್ರ ಅಕ್ಕಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಗಂಡಿನ ಕಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ಟಾಪ್ ಕ್ಲಾಸ್ ಆಗಿರುತ್ತೆ. ಗಂಡು ಹೆಣ್ಣು ನಾವು ಮ್ಯಾಚ್ ಮಾಡಿರೋದು ನೀವು ನೋಡ್ಬೋದು ಹೆಂಗೆ ಮಾಡಿರ್ತೀವಿ ಅಂತ. ಗಂಡಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ತುಂಬ ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಹೆಣ್ಣಲ್ಲಿ ಕಾರ್ಬನ್ ಶೇಡ್ ಬಂದುಬಿಟ್ಟು ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿರೋದು. ಔಟ್ರಿಂಗ್ ಬ್ಲ್ಯಾಕು ಎರಡಕ್ಕೂ ಅಗ್ಲ ಇರುತ್ತೆ, ಡಾರ್ಕ್ ಆಗಿರುತ್ತೆ. ಗಂಡಲ್ಲಿ ನೋಡ್ಬೋದು ಏನು ಕ್ರ್ಯಾಕ್ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಜಾಸ್ತಿ ಆಗುತ್ತೆ. ಹೆಣ್ಣಲ್ಲಿ ಇನ್ನೂ ಕ್ರ್ಯಾಕ್ ಸ್ಟಾರ್ಟ್ ಆಗಬೇಕು, ಎರಡಕ್ಕೆಲ್ಲೂ ಒಂಚೂರು ಅನಾರಿ ಅನ್ನೋದು ಕಾಣಿಸಲ್ಲ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 7 ಗಂಟೆ ಅಂತಾರೆ, ನಾನು ಏನು ಮಿನಿಮಮ್ ಟೈಮ್ ಹೇಳ್ತಾ ಇದ್ದೀನಿ, ಅದಕ್ಕಿಂತ ಮೇಲೆ ಬರುತ್ತೆ ಪಟ್ಟ ಪರ್ಫಾರ್ಮೆನ್ಸು. ಇದು ಆನೆಕಲ್ ರೆಗ್ದರಲ್ಲಿ ಗಂಡು. ರಿಂಗ್ ನಂಬರ್ 961. ಫ್ರೆಂಡ್ಸ್, ಇದು ಇನ್ನೊಂದು ಆನೆಕಲ್ ರೆಗ್ದರ್ ಜೊತೆ ಇದು. ಗಂಡು 8 ಗಂಟೆ ಆರಿದೆ, ಹೆಣ್ಣು ಬಂದ್ಬಿಟ್ಟು 6.5 ಗಂಟೆ ಚಿಲ್ಲರೆ ಆಡಿರೋ ಹೆಣ್ಣು. ತುಂಬ ಹಳೆ ಲೈನ್ ಬಣ್ಣ ಬಂತಿದ್ದಲ್ಲಿ ನೋಡ್ಬೋದು, ಇಲ್ಲಿ ರೆಗ್ಗಳೆಲ್ಲ ತುಂಬ ಹಳೆ ಲೈನ್ ಬಂತು. ಇದನ್ನ ಒಂದು ಚಿಕ್ಕ ಜೊತೆ ಅಂತ ಮಾಡಿಟ್ಕೊಂಡಿದ್ದೀನಿ. ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸು 8 ಗಂಟೆ ಮೇಲಿದೆ. ಇದರಲ್ಲಿ ಸಿಕ್ಕಾಪಟ್ಟೆ ದೂರ ಪಾರ ಹೋಗಿ ಬರುತ್ತೆ. ಬಾಜಿ ಬಂದ್ಬಿಟ್ಟು 3-4 ಬಾಜಿ ಮಾಡುತ್ತೆ ಈ ಲೈನಲ್ಲಿ. ದೂರ ಪಾರ ಅಂದರೆ ಒಂದು 40-45 ನಿಮಿಷ ಹಿಂಗೆ ಹೋಗ್ಬಿಟ್ಟು ಬರುತ್ತೆ. ಆಟನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಪಟ್ಟ ಒಂದು 4-5 ಕಲ್ಲಿ ಹಿಂಗೆ ಬಿಡ್ಕೊಂಬಂದರೆ ಏನು ರೋಲ್ ಆಗೋದು, ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಆರಾಮಾಗಿ ನೀವು ಹಂಗೆ ರೆಡಿ ಮಾಡ್ಕೊಂಬರ್ಬೋದು. ಒಂದು 7-8 ಕಲ್ಲಿ ಹಂಗೆ ಪಟ್ಟಗಳು ನಿಮ್ಮ ಹತ್ರ ಏನಿಲ್ಲ ಅಂದ್ರೂ ಒಂದು 6 ಗಂಟೆ ಮೇಲೆ ದಾಟ್ಬಿಡುತ್ತೆ. 7-8 ಕಲ್ಲಿ ಪಟ್ಟ 6 ಗಂಟೆ ಮೇಲೆ ದಾಟಿರುತ್ತೆ. ತುಂಬ ಒಂದು ಒಳ್ಳೆ ಜೊತೆ ಇದು. ಎರಡಕ್ಕಿನ ಫ್ಲೈಯರೇಷನಲ್ಲಿ ಮಾಡಿಸಿದ್ದು, ರಿಸಲ್ಟ್ ನೋಡಲೇಬೇಕು. ಫ್ಲೈಯರೇಷನ್ಗಳು ಅಕ್ಕಿಗಳು ಅಂದ್ಬಿಟ್ಟು ಮಾಡಿಸಿದ್ದು, ರಿಸಲ್ಟ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. 8 ಗಂಟೆ ಅನ್ನೋದು ಮಿನಿಮಮ್ ಟೈಮು, ದಸ್ತ ಆಗಮೇಲೆ ಬಂದೇ ಬರುತ್ತೆ. ಪಟ್ಟಗಳು ಅಷ್ಟು ಒಳ್ಳೆ ಆಟ ಆಡಿದೆ ಇದರಲ್ಲಿ.
ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲು, ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಆನೆಕಲ್ರಿಗಿದ್ದರಲ್ಲಿ ಇದೊಂದು ಬಂದ ಜೊತೆ ಮಾಡಿಟ್ಟಿರೋದು ನಾವು. ಹಕ್ಕಿ ನೋಡ್ಬೋದು ಟಾಪ್ ಒನ್ನಲ್ಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 7,000 ಕೊಡ್ತೀನಿ. ಲೈಫ್ ಲಾಂಗ್ ಒಂದು ಶೋಕಿ ಮಾಡ್ಕೊಳ್ಳೋ ಜೊತೆ ಇದು. ನೀವು ಅಕ್ಕಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಗೆ ಯಾವ್ದಾದ ಅಕ್ಕಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ಒಂದಕ್ಕಿಂತ ಒಂದು ಟಾಪ್ ಕ್ಲಾಸ್ ಅಕ್ಕಿ ತೋರಿಸ್ತಾ ಇದ್ದೀನಿ. ಲೈಫ್ ಲಾಂಗ್ ಒಂದು ಶೋಕಿ ಮಾಡ್ಕೊಳ್ಳೋಂಥ ಅಕ್ಕಿಗಳನ್ನ ಇವತ್ತಿನ ವೀಡಿಯೋಲಿ ಹಾಕಿದ್ದೀನಿ. ಫ್ರೆಂಡ್ಸ್ ಇವಾಗ ಏನು ಆನೆಕಲ್ ರೇಖದಲ್ಲಿ ಗಂಟು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಶುಭ್ ತಿರಿ ಬರುತ್ತೆ, ಉದ್ದಾತಿರಿ ಬರುತ್ತೆ. ಇದರಲ್ಲಿ ಲಾಲ್ ಕಟ್ಟಿಲ್ಲ, ಈ ಗಂಡಲ್ಲಿ ಲಾಲ್ ಕಟ್ಟಿಲ್ಲ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಹಿಂಗೆ ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಪಟ್ಟಾಗುಳಿದಲ್ಲಿ ಬಾಜಿ ತುಂಬ ಕಂಟ್ರೋಲ್ ಆಗಿ ಆರತ್ತೆ, ಏನು ತಲೆ ಬಿಸಿಲ್ಲ, ರೋಲ್ ಆಗೋದು ಅಂಥವೆಲ್ಲ ಏನು ತಲೆ ಬಿಸಿಲ್ಲ. ಪಟ್ಟಾಯಿಂದನೇ ನೀವು ಆರಿಸ್ಕೊಂಬರ್ಬೋದು. ಒಂದು ಒಳ್ಳೆ ಲಾಂಗ್ ಟೈಮ್ ಅಕ್ಕಿ ಬರುತ್ತೆ ಇದರಲ್ಲಿ. ಲೆಂತ್ ನೋಡ್ಬೋದು, ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿಂದ ಅಕ್ಕಿ ಇದು, ಇಲ್ಲಿ ನೋಡ್ಬೋದು ಇಲ್ಲಿ ಅಗ್ಲ ಕಣ್ಣಿಂದ ಅಕ್ಕಿ. ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿರೋ ಗಂಡಿದು, ಟೋಟಲಾಗಿ ಒಂದು ಫ್ಲೈಯರ್ ಐಷನ್ ಅಂತ ಆವಾಗಲೇ ಏನು ಹೇಳಿದೆ ನಾನು, ಆ ಟೈಪಲ್ಲಿ ಬಾದಾಮಿ ಶೇಡ್ ಕಣ್ಣಿದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಒಂದು ಒಳ್ಳೆ ಕ್ಲಿಯರ್ ರೈಸ್ ಇರುತ್ತೆ. ಒಂದು ಚಿಕನ್ ಅನಾರಿ ಇರಲ್ಲ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಷ್ಟೇ, ಲೈಟ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ವೈಬ್ರೇಷನ್ನು ರೊಟೇಷನ್ ಮಾಡ್ತಾ ಇರತ್ತೆ, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಜಾಸ್ತಿ ಮಾಡ್ತಾರತ್ತೆ. ಒಂದು ಒಳ್ಳೆ ಆಡಿಸ್ಕೊಳ್ಳೋ ಕಣ್ಣಂತ ಹೇಳ್ತೀವಿ ಆ ಟೈಪಲ್ಲಿ ಈ ಕಣ್ಣಿದು. ಈ ಗಂಡಿಗೂ ಆ ಹೆಣ್ಗೂ ಪಟ್ಟ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಇದು ಆನೆಕಲ್ ರೇಖದಲ್ಲಿ ಗಂಡು. ರಿಂಗ್ ನಂಬರ್ 968. ಫ್ರೆಂಡ್ಸ್ ಇವಾಗ ಏನು ಆನೆಕಲ್ ರೇಖದಲ್ಲಿ ಹೆಣ್ಣು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಶುಭ್ ತಿರಿ ಉದಾತಿರಿ ಬರುತ್ತೆ, ಇದರಲ್ಲೂ ಲಾಲ್ ಕಟ್ಟಿಲ್ಲ. ಹಿಂಗೆ ನಾವು ಮ್ಯಾಚ್ ಮಾಡಿರೋದು, ವೈಬ್ರೇಷನ್ ಅನ್ನೋದು ಎರಡಲ್ಲೂ ಮೀಡಿಯಮಾಗಿ ಮ್ಯಾಚ್ ಮಾಡಿದ್ದೀವಿ. ಮೇಯ್ನು ಫ್ಲೈಯರೈಷನ್ಗಳ ಅಕ್ಕಿಗಳು ಒಂದು ಮ್ಯಾಚ್ ಮಾಡಬೇಕು, ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಈ ಜೊತೆ ಮಾಡಿರೋದು. ಬಣ್ಣ ನೋಡ್ಬೋದು, ಇದು ತುಂಬ ಹಳೆ ಲೈನ್ ಬಣ್ಣ, ಹಿಂಗೆ ಕತ್ತತ್ರದಿಂದ ಬೆಂತಂಕ ನೋಡ್ಬೋದು. ತುಂಬ ಹಳೆ ರೇಗ್ಗಳು ಬಂದಿದೆ, ರೇಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಬಣ್ಣ, ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಅಕ್ಕಿ. ಲೆಂತ್ ನೋಡ್ಬೋದು, ಗಂಡು ಉದ್ದ ಜಾಸ್ತಿ ಇರುತ್ತೆ, ಹೆಣ್ಣು ಉದ್ದ ಕಮ್ಮಿ ಇರುತ್ತೆ, ಎರಡು ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಹೆಣ್ಣು ಅಗ್ಲ ಕಣ್ಣಿಂದ ಹೆಣ್ಣು ಮಾಡಿರೋದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು ಫ್ರೆಂಡ್ಸ್, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇದೆ, ಗಂಡಲ್ಲಿ ಲೈಟ್ ಆಗಿತ್ತು, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ವೈಬ್ರೇಷನ್ ರೊಟೇಷನ್ ಇದರಲ್ಲೂ ತುಂಬ ಚೆನ್ನಾಗಿದೆ, ಪುತ್ಲಿನ ಎಳೆದು ಬಿಡೋದು ಅದು ಚೆನ್ನಾಗಿ ಮಾಡುತ್ತೆ. ಲೈಟಾಗಿದ್ದಲ್ಲಿ ಒಂಚೂರು ಆ ಕಡೆ ಈ ಕಡೆ ಏನು ಅನಾರಿ ಇದೆ, ಚೋರಿ ಲೈನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿಗಳು. ಬಿಡ್ಕೊಳ್ಳೋಕ್ಕೆ ಪಟ್ಟ ಉಳಿದಲ್ಲಿ ಒಂದಕ್ಕಿಂತ ಒಂದು ಪಟ್ಟ ತುಂಬ ಚೆನ್ನಾಗಿ ಆಡುತ್ತೆ. ಕಮ್ಮಿ ಬೆಲೆಗೆ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಲೈನ್ ಕೊಡಬೇಕು, ಎಲ್ಲರ ಮನೇಲೂ ಅಕ್ಕಿ ಆಡಬೇಕನ್ನೋದು ನಮ್ಮ ಉದ್ದೇಶ ಇರೋದು. ಅದಕ್ಕೋಸ್ಕರ ಏನು ಮೇನ್ ಮೇನ್ ಅಕ್ಕಿಗಳಿದೆ ಅದೆಲ್ಲೇ ವಿಡಿಯೋ ಮಾಡಾಕ್ತಾ ಇರ್ತೀವಿ. ಇದು ಆನೆಕಲ್ ರೇಖದಲ್ಲಿ ಹೆಣ್ಣು. ರಿಂಗ್ ನಂಬರ್ 809, ರಿಂಗ್ ನಂಬರ್ 893. ಫ್ರೆಂಡ್ಸ್ ಇದು ರಾಕ್ಷಸಿ ಲೈನಲ್ಲಿ ಧೂಮ ಹೆಣ್ಣು, ರಾಕ್ಷಸಿ ಲೈನಲ್ಲಿ ಧೂಮ ಗಂಡು. ಗಂಡು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಮಾಡಿರೋ ಗಂಡಿದು. ಹಕ್ಕಿ ತೋರಿಸ್ತೀನಿ, ಟಾಪ್ ಕ್ಲಾಸ್ ಆಗಿರುತ್ತೆ ಹಕ್ಕಿ, ಎದೆ ತಲೆ ಇವೆಲ್ಲ ನೋಡ್ಕೊಳ್ಳಿ. ಗಂಡು ಹೆಣ್ಣು ಎರಡೂ ರಾಕ್ಷಸಿ ಧೂಮಗಳಲ್ಲಿ ಮಾಡಿಸಿರೋದು. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಪರ್ಫಾರ್ಮೆನ್ಸ್ ಅಂದರೆ ತುಂಬ ಕಮ್ಮಿ ಟೈಮೆಲ್ಲ ಅಲ್ಲ, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಈ ಜೊತೆಗೇ ಪಟ್ಟಾಗುಳಿದಲ್ಲಿ ಮಿನಿಮಮ್ ಟೈಮ್ ನಿಮಗೆ ಒಂದು 8-9 ಕಲ್ಲಿಗೆಲ್ಲ 8 ಗಂಟೆ ಮೇಲೆ ಬರುತ್ತೆ, ಆದರೆ ಇನ್ನೂ ಜಾಸ್ತಿ ಆಡಿದೆ ಫ್ರೆಂಡ್ಸ್. ಇದರಲ್ಲಿ ಗಂಡೇ 9 ಗಂಟೆ ಚಿಲ್ಲರೆ ಆಡಿರೋ ಗಂಡದು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಹಳೆ ಲೈನು ರಾಕ್ಷಸಿಗಳಲ್ಲಿ ಮಾಡಿಸಿರೋದು. ಒರಿಜಿನಲ್ ಲೈನ್ ಥರ ಬಂದಿರೋ ಅಕ್ಕಿ ಇದು. ಹಕ್ಕಿ ನೋಡ್ಬೋದು ಇಲ್ಲಿ ಹೆಣ್ಣಿಂದ ಕಣ್ಣಿಂದ ಕ್ವಾಲಿಟೀಸ್ ಎಲ್ಲ ಒಂಥರ ಬ್ಲೂ ಶೇಡ್ ಕಣ್ಣಲ್ಲಿ ಇರುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ. ಗಂಡು ಬಂದುಬಿಟ್ಟು ಬಾದಾಮಿ ಶೇಡ್ ಕಣ್ಣಲ್ಲಿ, ಒಂದು ಅಲ್ಟಿಮೇಟ್ ಕ್ಲಾಸು ಫ್ಲೈಯರ್ ಐಷೇನು. ಬಾಜಿ ಬಂದುಬಿಟ್ಟಿದ್ದಲ್ಲಿ ರಾಕೆಟ್ ಬಾಜಿ ಇರುತ್ತೆ, ಒಂದು ಸತಿ ಎದೆ ಎತ್ಕೊಂಡು ಹೊಡೆದ್ರೆ 6-8 ರಾಕೆಟ್ ಬಾಜಿಗಳು ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30-35 ಹಿಂಗೋಗುತ್ತೆ. ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಗಂಡು ಹಳೇ ಅಕ್ಕಿಗಳು ನಿಂತ್ಕೊಳತ್ತೆ ಆ ಟೈಪಲ್ಲಿ ನಿಂತ್ಕೊಳತ್ತೆ, ನೋಡ್ಬೋದು ಇಲ್ಲಿ. ಮತ್ತು ಲೆಂತ್ ವೈಸು
ಸೈಜು ಇವೆಲ್ಲ ತುಂಬ ಜಾಸ್ತಿ ಇರುತ್ತೆ. ವೀಡಿಯೋಲಿ ನಿಮ್ಗೆ ಅಷ್ಟು ಅರ್ಥ ಆಗುತ್ತೆ ಅರ್ಥ ಆಗಲ್ಲ ಗೊತ್ತಿಲ್ಲ. ಗಂಡು ಸಿಕ್ಕಾಪಟ್ಟೆ ಅಗಲ ಇರುತ್ತೆ, ಹೆಣ್ಣು ಟಾಪ್ ಕ್ಲಾಸ್ ಹೆಣ್ಣು ಮ್ಯಾಚ್ ಮಾಡಿರೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 8,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 9,000 ಕೊಡ್ತೀನಿ. ನೀವೇನಾದರೂ ಅಂದ್ಕೊಳ್ಳಿ ವೀಡಿಯೋ ನೋಡ್ಕೊಂಡು ಏನು ಹಿಂಗೆ ರೇಟ್ ಹೇಳ್ತಾ ಇದೀನಿ ಅಂತ, ಕ್ವಾಲಿಟಿ ಅಕ್ಕಿ ಕೊಡ್ತಾ ಇದ್ದೀನಿ ಅದಕ್ಕೆ ತಕ್ಕನಂಗೆ ರೇಟ್ ಹೇಳ್ತಾ ಇದ್ದೀನಿ. ನಿಮ್ಗೆ ಇದಕ್ಕಿಂತ ಒಳ್ಳೆ ಅಕ್ಕಿ ಬೇರೆ ಕಡೆದು ಸಿಗ್ಬೋದು ಇಲ್ಲ ಅಂತ ನಾನು ಹೇಳಲ್ಲ. ಅಕ್ಕಿ ಎಲ್ಲರೂ ಇಸ್ಕೊಳ್ಳಿ, ಒಂದು ಕ್ವಾಲಿಟಿ ಇರಬೇಕು, ಒಂದು ಲೈನ್ ಮೇಂಟೈನ್ ಮಾಡಿರಬೇಕು, ರಿಸಲ್ಟ್ ಇರಬೇಕು ಮೇಯ್ನು. ಇವತ್ತು ತೋರಿಸ್ತಾರೋ ಜೊತೆಗಳಲ್ಲಿ ಏನು ನಾನು ಟೈಮಿಂಗ್ ಹೇಳ್ತಾ ಇದ್ದೀನಿ ಇವೆಲ್ಲ ಮಿನಿಮಮ್ ಟೈಮಿಂಗು, ರಿಸಲ್ಟು ಅಲ್ಟಿಮೇಟ್ ಆಗಿರುತ್ತೆ. ನೀವು ಅಕ್ಕಿ ಇಸ್ಕೊಂಡು ಪಟ್ಟ ಮಾಡಿಸಿ ಬಿಟ್ಟು ನೋಡಿ ಆಮೇಲೆ ನೀವೇ ನನಗೆ ಹೇಳ್ತೀರಾ. ಯಾಕೆ ಇವತ್ತಿಂದ ಅಕ್ಕಿ ಕೊಡ್ತಲ್ಲ, ತುಂಬ ವರ್ಷದಿಂದ ಕೊಡ್ತಾಯಿದ್ದೀನಿ, ತುಂಬ ಜನ ಹತ್ರ ಒಳ್ಳೆ ಟೈಮ್ ಮಾಡಿದೆ, ಅದ್ರ ನನ್ನ ಟೈಮಿಂಗ್ದು ಡೀಟೇಲು ಹಾಕಿರ್ತೀನಿ. ಎಷ್ಟೋ ಜನ ನಮ್ಮ ಹತ್ರ ಅಕ್ಕಿ ಇಸ್ಕೊಂಡಿದ್ದಾರೆ, ಇವತ್ತಿಗೂ ಖುಷಿಯಾಗಿ ಒಂದು ಒಳ್ಳೆ ಜೊತೆ ಹಾಕಿದ್ರೆ ಫಸ್ಟು ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊತಾರೆ. ಯಾಕಂದರೆ ಅಷ್ಟು ನಂಬಿಕೆ ನಾವು ಉಳಿಸ್ಕೊಂಡಿದ್ದೀವಿ ಎಲ್ಲರ ಹತ್ರನೂ. ಇದು ಒಂದು ಟಾಪ್ ಕ್ಲಾಸು ರಾಕ್ಷಸಿಲೆನಲ್ಲಿ ಜೊತೆ ಇದು. ಫ್ರೆಂಡ್ಸ್ ಇವಾಗ ಏನು ರಾಕ್ಷಸಿಯಲ್ಲಿ ಗಂಟು ತೋರಿಸ್ತೆ ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ತುಂಬ ಒಳ್ಳೆ ಆಟ ಆಡಿದೆ ಅಕ್ಕಿ ಇದು. ಚುಪ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. ತಿರಿಗಳೆಲ್ಲ ಆಲ್ಮೋಸ್ಟು ಕಿತ್ಕೊಡಬೇಕು. ಲೆಂತ್ ನೋಡ್ಬೋದು, ತುಂಬ ಉದ್ದ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಆವಾಗಲೇ ತೋರಿಸಿನಿ ಎದೇನ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಸ್ಟೋನ್ಸ್ ಇರುತ್ತೆ, ಅಗ್ಲ ಕಣ್ಣು ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣು, ಕಣ್ಣಲ್ಲಿ ಕ್ರ್ಯಾಕ್ಸು ಇವೆಲ್ಲ ನೋಡಿ. ಇನ್ನೂ 5 ವಯಸ್ಸಾದ್ಮೇಲೆ ಆ ಕ್ರ್ಯಾಕ್ಸು ಒಡಕಲೆಲ್ಲ ಜಾಸ್ತಿ ಆಗುತ್ತೆ. ಇವಾಗ ನೋಡ್ಬೋದು ಇಲ್ಲಿ ನಿಮಗೆ ಕ್ರ್ಯಾಕ್ಸು ಒಡಕಲು ಎಲ್ಲ ಎದ್ದು ಕಾಣ್ತಾ ಇದೆ, ಅದು ಇನ್ನೂ ವಯಸ್ಸಾಗ್ತಿರೋಂಗೆ ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಪುತ್ಲಿ ಕಲರಲ್ಲೇ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗ್ಲ ಇದೆ. ವೈಬ್ರೇಷನ್ ರೊಟೇಷನ್ನು ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ಅಲ್ಟಿಮೇಟ್ ಕ್ಲಾಸಲ್ಲಿ ರಾಕ್ಷಸಿಲೆನ್ ಗಂಡಿದು. ರಿಂಗ್ ನಂಬರ್ 784. ಫ್ರೆಂಡ್ಸ್ ಇವಾಗ ಏನು ರಾಕ್ಷಸಿಯಲ್ಲಿ ಹೆಣ್ಣು ತೋರಿಸ್ತೆ ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ತಿರಿಗಳು, ಚುಪ್ತಿರಿ ಉದ್ದಾತಿರಿ ಪಟ್ಟ ಪರ್ಫಾರ್ಮೆನ್ಸು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ. ಗಂಡು ಬಂದುಬಿಟ್ಟು ಲೆಂತ್ ಜಾಸ್ತಿ, ಹೆಣ್ಣು ಬಂದುಬಿಟ್ಟು ಲೆಂತ್ ಕಮ್ಮಿ ಹಾಕಿರೋದು. ಯಾಕಂದರೆ ಎರಡು ಜಾಸ್ತಿ ಹಾಕ್ಬಿಟ್ರೆ ಪಟ್ಟಾಗಳು ತುಂಬ ಉದ್ದ ಬಂದ್ಬಿಡುತ್ತೆ. ಇದರಲ್ಲಿ ಪರ್ಫೆಕ್ಟಾಗಿ ಬರ್ತಾ ಇದೆ ಪಟ್ಟಾಗಳು, ಅಗ್ಲ ಎದೆ ನೋಡ್ಬೋದು. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ. ಆಗಲೇ ಹೇಳಿದ್ದೀನಿ ಕಣ್ಣಲ್ಲಿ ಕ್ವಾಲಿಟೀಸ್ ಅಲ್ಟಿಮೇಟ್ ಆಗಿರುತ್ತೆ, ಬ್ಲೂ ಶೇಡ್ ಥರ ಇರುತ್ತೆ ಅಂತ. ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ರವೆ ಕಣ್ಣು ಅಕ್ಕಿ ಇದು. ಹೆಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಪುತ್ಲಿನ ಎಳೆದು ಬಿಡೋದು, ಸಣ್ಣ ಅಗ್ಲ ಮಾಡೋದು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿರೋದು, ಅದು ಪಕ್ಕದಲ್ಲಿ ಬ್ಲೂ ಶೇಡು ಅಗ್ಲ ಬಂದಿರೋದು, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರೋದು, ವೈಬ್ರೇಷನ್ನು ರೊಟೇಷನ್ನು ಇವೆಲ್ಲ ನೋಡ್ಕೊಳ್ಳಿ. ಅಲ್ಟಿಮೇಟ್ ಹೆಣ್ಣು ಮ್ಯಾಚ್ ಮಾಡಿರೋದು, ಹೆವಿ ಬ್ರಿಡರೇಷನ್ ಇದು. ಒಂದು ಒಳ್ಳೆ ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ ಆ ಟೈಪ್ ಕಣ್ಣು ಇದು. ಇನ್ನೂ ವಯಸ್ಸಾದ್ಮೇಲೆ ಕಣ್ಣಲ್ಲಿ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ ಈ ಹೆಣ್ಣಲ್ಲಿ. ಇವಾಗಲೇ ನೋಡ್ಬೋದು ಬ್ಲೂ ಶೇಡ್ ಎದ್ದು ಕಾಣ್ತಾ ಇದೆ, ಇನ್ನೂ ವಯಸ್ಸಾಗ್ತಿರಂಗೇ ಬ್ಲೂ ಶೇಡ್ ತುಂಬ ಜಾಸ್ತಿ ಆಗುತ್ತೆ. ರಾಕ್ಷಸಿಯಲ್ಲಿ ಹೆಣ್ಣಿದು. ರಿಂಗ್ ನಂಬರ್ 859. ಫ್ರೆಂಡ್ಸ್ ಇದು ತುಂಬ ಹಳೆ ಲೈನು, ತುಂಬ ಫೇಮಸ್ ಲೈನು, ಮಕ್ಷಿ ಜೊತೆ ಇದು. ಗಂಡು ಲೆಂತು ಸೈಜು ಶೇಪು ಇವೆಲ್ಲ ನೋಡ್ಕೊಳ್ಳಿ, ಹೆವಿ ಲೆಂತ್ ಇರುತ್ತೆ. ನೋಡ್ಬೋದು ಇಲ್ಲಿ ಗಂಡು ಹೆವಿ ಲೆಂತ್ ಇರುತ್ತೆ, ಹೆಣ್ಣಿಗೆ ಬಾಲ ಎಲ್ಲ ಹೊಡೆದಿದ್ದೀವಿ. ಈ ಜೊತೆಗೆ ಪಟ್ಟಾಗಳು ಬಂದುಬಿಟ್ಟು 8 ಗಂಟೆ 9 ಗಂಟೆ ಹಿಂಗೆಲ್ಲ ಆಡಿದೆ. ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಹೋಗುತ್ತೆ. ಫುಲ್ ರಾಕೆಟ್ ಬಾಜಿ ಇರುತ್ತೆ ಪಟ್ಟಾಗಳು ಬಂದುಬಿಟ್ಟು, ಫುಲ್ ರಾಕೆಟ್ ಬಾಜಿ ಇರುತ್ತೆ. ನೀವು ಒಂದು 5 ಕಲ್ಲಿ 6 ಕಲ್ಲಿ ಹಂಗೆ ಬಿಟ್ಕೊಂಬಂದ್ರೆ ಅಕ್ಕಿ ಒಂದು 15 ದಿನ 1 ತಿಂಗಳಿಗೆಲ್ಲ ಪಟ್ಟಾಗಳು 1-4 ಗಂಟೆ ದಾಟ್ಬಿಡುತ್ತೆ. ಈ ಜೊತೆಗೆ ದಸ್ತಾಗ್ಮೇಲೆ ಬಿಟ್ಕೊಂಬನ್ನಿ, 8-9 ಗಂಟೆ ಮೇಲಿದೆ ಅಕ್ಕಿ ಎದೆ ನೋಡಿ ಎಷ್ಟು ಅಗ್ಲ ಇದೆ ಗಂಡಿದ್ದು ಅಂತ. ಗಿಡ್ಡಿ ಕಾಲು ಬರುತ್ತೆ ನೋಡ್ಬೋದು ಇಲ್ಲಿ, ಹೆಣ್ಣದು ಅಗ್ಲ ಇದೆ, ಗುಂಡು ತಲೆ, ಗಿಡ್ಡಿ ಚೊಂಚು ಹೆಣ್ಣು, ಮೀಡಿಯಮ್ ಸೈಜ್ ಚೊಂಚು ಗಂಡು. ಇದು ತುಂಬ ಒಂದು ಹಳೆ ಲೈನ್ ಅಕ್ಕಿ, ಇದು ತುಂಬ ಫೇಮಸ್ ಲೈನ್ ಅಕ್ಕಿ. ಅದರಲ್ಲೇ
ಜೊತೆ ಕೊಡ್ತಾ ಇದ್ದೀನಿ. 10,000 ರೂಪಾಯಿ ಫಿಕ್ಸೆಡ್ ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಫೋನು ಮೆಸೇಜ್ ಏನೂ ಮಾಡಲೇಬೇಡಿ. ಲೈಫ್ ಲಾಂಗು ಈ ಜೊತೆಲಿ ನೀವು ಶೋಕಿ ಮಾಡ್ಕೊಬೋದು. 10,000 ರೂಪಾಯಿ ಫಿಕ್ಸೆಡ್ ಫೈನಲ್ ರೇಟು. ಫ್ರೆಂಡ್ಸ್, ಇವಾಗ ಏನು ಮಕ್ಷಿಗಣ್ಣು ತೋರಿಸ್ದೆ, ಸಿಂಗಲ್ ಟೇಲು ಚಡಿ ಬಲ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಬಲನ ಹೆಂಗೆ ಎತ್ತಿಕೊಳ್ಳುತ್ತೆ ಅಂತ. ಚಡಿ ಬಲ ಬರುತ್ತೆ, ಚೂಪ್ತಿರಿ ಅಂದರೆ ಚೂಪ್ತಿರಿ, ಲಾಲ್ ಕಟ್ಟು ಚೆನ್ನಾಗಿರುತ್ತೆ, ಉದ್ದ ತಿರಿ ಬರುತ್ತೆ. ಈ ಗಂಡನು ಒಂದು ಒಳ್ಳೆ ಲಾಂಗ್ ಟೈಮ್ ಆಗಿರೋ ಗಂಡಿದ್ದು. ವೈಬ್ರೇಷನ್ನು ಹೆವಿ ವೈಬ್ರೇಷನ್ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ಹೆವಿ ಇರುತ್ತೆ. ಮೇನ್ ನಾನು ಮಾಡಿರೋ ಚಿಕ್ಕ ಜೊತೆ ನಾನೇ ಕೊಡ್ತಾ ಇರೋದು. ಲೈಫ್ ಲಾಂಗ್ ಒಂದು ಶೋಕಿ ಮಾಡೋ ಜಾತಿಗಳು, ಲೈಫ್ ಲಾಂಗ್ ಒಂದು ಶೋಕಿ ಮಾಡೋ ಜೊತೆ ಇದು. ಪಟಾಗಳು ನೀವು ಯಾವಾಗಾದ್ರೂ ಬಿಟ್ಕೊಂಡು ಆರಿಸ್ಕೊಳ್ಳಿ, ಒಂದು ಒಳ್ಳೆ ರೆಕಾರ್ಡ್ ಮಾಡ್ಕೊಬೋದು. ಲೆಂತು ಚೆನ್ನಾಗಿರುತ್ತೆ, ತಲೆ ಶೇಪು ಚೇಂಜ್ ನೋಡ್ಕೊಳ್ಳಿ. ಅಗ್ಲ ಕಣ್ಣು ಇಲ್ಲೇ ನೋಡ್ಬೋದು ನೀವು, ತುಂಬ ಅಗ್ಲ ಇರತ್ತೆ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ತೋರಿಸ್ತೀನಿ ನೋಡಿ. ಟೋಟಲಾಗೊಂದು ಬಾದಾಮಿ ಶೇಡ್ ಕಣ್ಣು, ಅದಲ್ಲೂ ಒಂದು ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ ಬ್ರೀಡರೇಷನ್ ಅಕ್ಕಿ ಇದು. ಕ್ವಾಲಿಟೀಸ್ ನೋಡ್ಕೊಬೋದು, ತುಂಬ ಅಗ್ಲ ಕಣ್ಣಿರುತ್ತೆ, ಟೋಟಲ್ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಇವೆಲ್ಲ ಏನು ಇವಾಗ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಿರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರೇಷನ್ ಅಕ್ಕಿ ಇದು. ರಿಂಗ್ ನಂಬರ್ 965. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ಹಣ್ಣು ತೋರಿಸ್ದೆ, ಬಲಾಲ ಸೀಸರ್ ಹೊಡೆದಿದ್ದೀವಿ. ಚೂಪ್ತಿರಿ ಉದ್ದ ತಿರಿ ನೋಡ್ಬೋದು, ತಿರಿಗಳು ಎಷ್ಟು ಉದ್ದ ಇರತ್ತಂತ. ಲಾಲ್ ಕಟ್ಟು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ ಇದಲ್ಲೂ ತುಂಬ ಚೆನ್ನಾಗಿದೆ, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಹಿಂಗೆ ಮಾಡ್ತಾ ಇರತ್ತೆ. ಲೆಂತ್ ವೈಸು ಚೆನ್ನಾಗಿರುತ್ತೆ, ಬಾಲ ಹೊಡೆದಿರೋದು ಗೊತ್ತಾಗ್ತಾ ಇಲ್ಲ. ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಗಿಡ್ಡಿ ಇಚ್ಚೊಂಚು ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಗುಂಡು ತಲೆ ಗಿಡ್ಡಿ ಇಚ್ಚೊಂಚು ಅಗ್ಲ ಕಣ್ಣು ಬರುತ್ತೆ. ಇದನ್ನು ಬಾದಾಮಿ ಶೇಡ್ ಕಣ್ಣಲ್ಲಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಬೋದು. ಉತ್ತಿ ಸುತ್ತಲೂ ಕಾರ್ಬನ್ ಶೇಡು, ಡಾರ್ಕ್ ಆಗಿದೆ, ಅಗ್ಲ ಇದೆ, ಕ್ರ್ಯಾಕ್ಸು ಒಡಕ್ಲು ಇವಾಗ ಏನು ಸ್ಟಾರ್ಟ್ ಆಗ್ತಿದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ತುಂಬ ಡಾರ್ಕ್ ಆಗಿರುತ್ತೆ. ಒಂದು ಒಳ್ಳೆ ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ಸು ಬ್ರೀಡರೇಷನು, ಲೈಫ್ ಲಾಂಗ್ ಶೋಕಿ ಮಾಡ್ಕೊಬೋದು. ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಯಾಕಂದರೆ ಅಂಥ ಲೈನ್ ಅಕ್ಕಿ ಇದು. ಮಿನಿಮಮ್ ಟೈಮು 8 ಗಂಟೆ ಮೇಲೆ ಇಟ್ಕೊಳ್ಳಿ. ರಿಂಗ್ ನಂಬರ್ 1000. ಫ್ರೆಂಡ್ಸ್, ನಿಮ್ಮನೇಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.